ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ವಿಚಾರವಾಗಿ ಮುಂದಿನ ಬಾರಿ ದೆಹಲಿಗೆ ತೆರಳಿ ಕೇಂದ್ರದ ಮುಂದೆ ಪ್ರಸ್ತಾಪ ಮಾಡಿ ಜಿಲ್ಲೆಗೆ ಏಮ್ಸ್ ತರುವಲ್ಲಿ ಯಶಸ್ವಿಯಾಗುತ್ತೇನೆ ಎಂಬ ವಿಶ್ವಾಸ ನನಗಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದರು. ಕಳೆದ ಬಾರಿನೇ ಹೇಳಿದ್ದೆ, ಈಗಾಗಲೇ ನಾನು ಕೇಂದ್ರ ಹೆಲ್ತ್ ಮಿನಿಸ್ಟರ್ ಆಗಿ ಮಾತನಾಡಿದ್ದೇನೆ. ನಾನು ಮುಂದಿನ ವಾರ ಡೆಲ್ಲಿಗೆ ಹೋದಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಹಿಂದುಳಿದ ವರ್ಗಕ್ಕೆ ಏಮ್ಸ್ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ನನಗೆ ವಿಶ್ವಾಸ ಇದೆ, ಇದು ಏಮ್ಸ್ ವಿಭಾಗಕ್ಕೆ ನಾನು ಯಶಸ್ವಿಯಾಗ್ತೇನೆ. ಅವರಿಂದು ರಾಯಚೂರು ತಾಲೂಕಿನ ಗಿಲೇಸೂಗೂರಿನಲ್ಲಿ ಜನಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು. 2023ಕ್ಕೆ ಮತ್ತೆ ಬಿಜೆಪಿಗೆ ಅಧಿಕಾರಕ್ಕೆ ತರಲು ಜನಸಂಕಲ್ಪ ಯಾತ್ರೆ ಮಾಡಲಾಗುತ್ತಿದೆ. ಈ ಜನಸಂಕಲ್ಪ ಯಾತ್ರೆ ನಿರಂತರವಾಗಿ ಡಿಸೆಂಬರ್ವರೆಗೂ ನಡೆಯುತ್ತದೆ. ಎಲ್ಲಾ ಜಿಲ್ಲೆಗಳ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಯಾತ್ರೆ ಮಾಡುತ್ತಿದ್ದೇವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸುವುದು ಮತ್ತು ನಾವು ಕೈಗೊಂಡಿರುವ ಎಲ್ಲಾ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವುದು ನಮ್ಮ ಉದ್ದೇಶವಾಗಿದೆ. ಕಳೆದ 50 ವರ್ಷದಿಂದ ಮೀಸಲಾತಿ ಬೇಡಿಕೆ ಇತ್ತು. ಯಾವ ಸರ್ಕಾರ ಮೀಸಲಾತಿ ಹೆಚ್ಚಿಸಿರಲಿಲ್ಲ. ನಾವು ಈಗ ಹೆಚ್ಚಿಸಿರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಯ ಹುಟ್ಟಿದೆ. ಎಸ್ಸಿ ಎಸ್ಟಿ ಮತಗಳು ಬಿಜೆಪಿಗೆ ಹೋಗುತ್ತವೆ ಎಂದು ಅಪಸ್ವರ ಎತ್ತುತ್ತಿದ್ದಾರೆ. ಹಾಗೆ ಅಪಸ್ವರ ಎತ್ತುವವರು ಎಸ್ಸಿ ಎಸ್ಟಿ ವಿರೋಧಿಗಳು. ಕಾಂಗ್ರೆಸ್ಗೆ ಸೋಲುವ ಭಯ ಇದ್ದು ರಾಹುಲ್ ಗಾಂಧಿ ಯಾತ್ರೆಯ ನೆಪದಲ್ಲಿ ಅಪಪ್ರಚಾರ ಮಾಡುತ್ತಿವೆ ಎಂದು ಹೇಳಿದರು. ಐತಿಹಾಸಿಕವಾಗಿರುವಂತಹ ತೀರ್ಮಾನವನ್ನು ಕಳೆದ 50 ವರ್ಷ ಈ ಬೇಡಿಕೆ ಇದುವರೆಗೂ ಇತಿಹಾಸ ಇದೆ. ಕರ್ನಾಟಕದಲ್ಲಿ ಎಸ್ಸಿ ಎಸ್ಟಿ ರಿಸರ್ವೇಶನ್ ಹೆಚ್ಚಿಗೆ ಮಾಡುವಂತದ್ದು ಯಾವ ಸರ್ಕಾರದ ನಾನು ಎಲ್ಲಾ ಪಕ್ಷಗಳ ವಿಶ್ವಾಸ ತೆಗೆದುಕೊಂಡು ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಆದ್ರಿಂದ ಅವ್ರಿಗೇನು ಭಯ ಹುಟ್ಟಿದೆ, ಎಸ್ಸಿ ಎಸ್ಟಿಗೆ ಈ ತರ ದಿಟ್ಟ ಕ್ರಮ ತೆಗೆದುಕೊಂಡಿದ್ದರಿಂದ ಎಸ್ಸಿ ಎಸ್ಟಿ ಬೆಂಬಲ ಸಂಪೂರ್ಣವಾಗಿ ಬಿಜೆಪಿ ಕಾರಣಕ್ಕಾಗಿ ಈ ತರ ಮಾತಾಡ್ತಾರೆ. ಒಂದ್ ಹೇಳಕ್ಕೆ ಇಷ್ಟಪಡ್ತಾರೆ, ಅವರು ಭಾರತ ಜೋಡೋ ಯಾತ್ರೆ ಸೋಲಿನಿಂದನೇ ಕೈಗೊಂಡಿದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಅಸ್ತಿತ್ವ ಕಳ್ಕೊಳ್ಳುವ ಭಯದಿಂದ ಭಾರತ ಜೋಡೋ ಯಾತ್ರೆ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಸಂದರ್ಭದಲ್ಲಿ ಸಂಸದ ಸಂಗಣ್ಣ ಕರಡಿ, ರಾಜಾ ಅಮರೇಶ್ವರ್ ನಾಯಕ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಸಚಿವರಾದ ಗೋವಿಂದ ಕಾರಜೋಳ, ಶ್ರೀರಾಮುಲು, ಶಂಕರ್ ಬಿ ಪಾಟೀಲ್ ಮುನಿನಕೊಪ್ಪ, ಶಾಸಕ ಕೆ ಶಿವನಗೌಡ ನಾಯಕ್, ರಾಜುಗೌಡ, ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾಜಿ ಶಾಸಕ ತಿಪ್ಪರಾಜ್ ಹವಾಲ್ದಾರ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು.